ಈಗ ಶಿಲ್ಪಾ ಅವರೇ, ನೀವಿವಾಗ ಬರೀ ಅನ್ನ ಸಾರು ಒಂದ್ ಪಲ್ಯ ಇದಿಷ್ಟು ಮಾಡಕ್ಕೆ ಎಷ್ಟೊತ್ತು ತಗೋತೀರಾ? ಒನ್ ಟೂ ಅವರ್ಸ್ ಸೆವೆನ್ ಎಷ್ಟು ಟೂ ಅವರ್ಸ್ ಟೂ ಅವರ್ಸ್ ಅಲ್ಲಿ ಹಬ್ಬದ ಅಡುಗೆ ಮಾಡ್ಬೋದಲ್ಲ ಶಿಲ್ಪಾ. ಅದಕ್ಕೆ ಏನ್ ಮಾಡ್ತೀನಿ ಗೊತ್ತಾ ಮ್ಯಾಮ್, ಈರುಳ್ಳಿ ಟೊಮೆಟೊ ಎಲ್ಲ ಅದ್ರಲ್ಲಿ ಕಟ್ ಮಾಡಿಸ್ಬಿಡ್ತೀನಿ ಮೇಡಮ್. ನಾನು ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಟೊಮೊಟೊ, ಈರುಳ್ಳಿ ಎಲ್ಲ ಕಟ್ ಮಾಡ್ಕೊಟ್ರು, ಎರಡು ಅವರ್ ತಗೋತಾರೆ. ಹೆಂಗೆ ಸರ್ ಬೇಳೆ ಬೇಯ್ತಾರದ್ನ ನೋಡ್ತಾ ಕೂತಿರ್ತಾರ ಅವರು? ಎಲ್ಲ ನಾನೇ ರೆಡಿ ಮಾಡ್ಕೊಡ್ತೀನಿ ಮೇಡಮ್, ಹಂಗಿದ್ರು ಲೇಟು. ಮಕ್ಕಳು ನೋಡ್ಕೋಬೇಕಲ್ಲ ಮ್ಯಾಮ್, ಈ ಕಡೆ ಅವ್ರನ್ನ ನೋಡ್ಬೇಕು, ಇವಳನ್ನ ನೋಡ್ಬೇಕು, ಅಲ್ಲೋಗಿ ಮಾಡ್ಬೇಕು. ಅವಳು ಬಂದು ಅಮ್ಮ ಅಂತ ಕಾಲಿಟ್ಕೊಂಡಿರ್ತಾಳೆ, ಅವಳನ್ನ ಸ್ವಲ್ಪ ಕೂರಿಸ್ಬಿಟ್ಟು ಸಮಾಧಾನ ಮಾಡಿ ಬಂದ್ ಮಾಡ. ಓಕೆ ಶಿಲ್ಪಾ, ಬೆಳಿಗ್ಗೆ ಎಷ್ಟೊತ್ತಿಗೆ ಹೇಳ್ತೀರಾ? ಬೆಳಿಗ್ಗೆ ಬಂದು ಏಳುವರೆ, 8 ಗಂಟೆಗೆ ಎದುರ್ತೀನಿ. ಮಕ್ಳು ಸ್ಕೂಲ್ಗೆ ಎಷ್ಟೊತ್ಕೋಬೇಕು? ಅವ್ರ ಅಪ್ಪ ರೆಡಿ ಮಾಡ್ತಾರೆ, ನಾನು ನಾಷ್ಟ ಮಾಡ್ಬಿಟ್ಟು ಬಾಕ್ಸ್ ಹಾಕಿ ಕೊಡ್ತೀನಿ ಅಷ್ಟೇ ಮ್ಯಾಮ್. ಅಪ್ಪ ಮಕ್ಳನ್ನ ರೆಡಿ ಮಾಡ್ತಾರೆ, ಅಪ್ಪ ತರಕಾರಿ ಹೆಚ್ತಾರೆ, ಅಪ್ಪ ತಿಂಡಿ ತಿಂದ ಆಫೀಸ್ಗೆ ಹೋಗ್ತಾರೆ, ಅಪ್ಪನೇ ಇಡ್ಲಿ ತಂದು ಡಬ್ಬಿನೂ ಕಟ್ತಾರೆ. ಇವ್ರು ಏನ್ ಮಾಡ್ತಾರೆ? ಇಲ್ಲ ಮ್ಯಾಮ್, ಏನು ಮಾಡ್ಕೊಡಲ್ಲ, ಅದೊಂದೇ ಮಾಡೋದಷ್ಟೇ. ಮನೇಲಿ ಎಲ್ಲ ಕೆಲಸ ನಾನೇ ಮಾಡಿರ್ತೀನಿ ಬರೋಷ್ಟೊತ್ತಿಗೆ. ಇಲ್ಲ, ಬೇರೆ ಕೆಲಸ ಎಲ್ಲ ಮ್ಯಾಟ್ರ್ ಆಗಲ್ಲ, ಅದು ಇಡೀ ದಿನ ಮಾಡ್ಕೋಬಹುದು ನಾವು. ಬೆಳಿಗ್ಗೆ ತಿಂಡಿನು ಫಾಸ್ಟ್ ಆಗಿ ಮಾಡಲ್ಲ ಅಂತಿದಿರಲ್ಲ, ಒಂದೊಂದ್ಸಲ ಲೇಟ್ ಆಗಿ ಹೋಗ್ತಾರೆ. ಅವಾಗ ರಾತ್ರಿ ನಿದ್ದೆ ಇರಲ್ವಲ್ಲ, ಇಬ್ರು ಎದ್ದೇಳ್ತಾರೆ, ಅವ್ರಿಬ್ರು ಎದ್ದಾಗ ಅವ್ರು ನೋಡ್ಕೊಳ್ಳೋದಿಲ್ಲ. ನಾನ್ ನೋಡ್ಕೋಬೇಕು ನೈಟ್ ಅಲ್ಲಿ, ಅವ್ನ ಎದ್ಬಿಟ್ಟು ಅಮ್ಮ ಸೊಳ್ಳೆ ಕಷ್ಟ ಐತೆ ಕೆರಿ ಅಂತಾನೆ, ಅವಾಗ ನಾನೇ ಕೆರ್ಕೊಂಡ್ ಕುತ್ಕೋಬೇಕು. ಅಯ್ಯೋ, ಇದೆಯೇ ದೊಡ್ಡವನ್ಗೆ ಎಷ್ಟು ವರ್ಷ? 4 ವರ್ಷ. ಚಿಕ್ಕವಳ್ಗೆ 1.5 ವರ್ಷ. ಓ, ಕಷ್ಟನೇ ಅವಾಗ. ಸರ್, ನೀವ್ ರಾತ್ರಿ ಅವ್ರ ಮಕ್ಕಳನ್ನೆಲ್ಲ ಮಲಗ್ಸೋದೆಲ್ಲ ಹೆಲ್ಪ್ ಮಾಡಲ್ಲ? ಅವ್ರ ಪಾಪ ಜಾಸ್ತಿ, ಅವ್ನ ಏನಾದ್ರು ಒದ್ದಾಡ್ತಿದ್ರೆ ಒಡೆದ್ ಮಲಗಿಸ್ಬಿಡ್ತಾರೆ, ಅದಕ್ಕೆ ನಾನು ನನ್ನ ಪಕ್ಕ ತಳ್ಕೊಂಡ್ಬಿಡ್ತೀನಿ. ಸರ್, ಒಡೆದ್ ಮಲಗಿಸ್ತೀರ ಮಕ್ಕಳನ್ನ? ಹಂಗೇನಿಲ್ಲ ಮೇಡಮ್, ಒಡೆದ್ ಮಲಸಿ ಅಲ್ಲ, ರಾತ್ರಿ ನನಗೆ ಬೆಳಿಗ್ಗೆ ಬೇಗ ಎದ್ದೇಳಿ, ಇವ್ರನ್ನೆಲ್ಲ ನಾನು ಎದ್ದೇಳಿಸಿ ರೆಡಿ ಮಾಡ್ಬೇಕಲ್ಲ ಮೇಡಮ್, ಬೇಗ ಹೇಳ್ಬೇಕನ್ಬಿಟ್ಟು. ಏನಿಲ್ಲ, ನೀರ್ ಆನ್ ಮಾಡು ಹೋಗು ಅಂತ ನನಗೆ ಹೇಳಿರ್ತೀಯ, ನೀನು ಮಲಗಿರ್ತೇನೆ. ಈ ಸಂಸಾರದಲ್ಲಿ ತುಂಬಾ ಸಮಸ್ಯೆ ಇದೆ. ನನಗೆ ಕೇಳಿಸ್ತಿರೋ ವರ್ಷನ್ ಬೇರೆ, ಇವ್ರು ಅನುಭವಿಸ್ತಿರೋ ವರ್ಷನ್ನೇ ಬೇರೆ ಅನ್ನೋ ಫೀಲಿಂಗ್ ನನಗೆ. ಅಂದ್ರೆ ಇದೆಲ್ಲದಕ್ಕೂ ಮೀರಿದ ಒಂದ್ ಮಾತು ದೊಡ್ಡವ್ರು ನಂಗೆ ಹೇಳ್ಕೊಟ್ಟಿದ್ದಾರೆ, ಏನಂದ್ರೆ ಗಂಡ ಹೆಂಡತಿ ಮಧ್ಯೆ ನೀನು ಹೋಗ್ಬೇಡ ಅಂತ. ಸೊ ನಾನು ಸುಮ್ನೆ ಕೇಳಕ್ ಪ್ರಯತ್ನ ಪಡ್ತೀನಿ, ಏನ್ ನಡೀತಾ ಇದೆ ಈ ಮನೆಯಲ್ಲಿ ಅಂತಷ್ಟೇ. ಹೋಗ್ಲಿ, ಪ್ರಮೋದ್ ಅವ್ರು ಇಲ್ಲಿ ಸಿಕ್ಕಿದ್ದು ನಿಮಗೆ? ಲವ್ ಮ್ಯಾರೇಜ್ ನಮ್ದು. ಅದ್ ಗೊತ್ತಾಯ್ತು ನನಗೆ. ನಮ್ ದೊಡ್ಡಮ್ಮವ್ರಿಗೆ ನಾನು ಚಿಕ್ಕವಳಿದ್ದಾಗ ರಜಕ್ ಹೋಗ್ತಿದ್ದೆ, ಅಲ್ಲಿ ನೋಡಿದ್ದೆ ಅವ್ರನ್ನ. ನನ್ಗೆ ಅವ್ರು ಯಾರು ಅಂತ ಗೊತ್ತಿತ್ತು, ಅವ್ರು ಗೊತ್ತಿರ್ಲಿಲ್ಲ. ಫೇಸ್ಬುಕ್ ಅಲ್ಲಿ ರಿಕ್ವೆಸ್ಟ್ ಕಳ್ಸಿದ್ರು, ಅದು ನನ್ನ ಫೋಟೋ ಹಾಕಿರ್ಲಿಲ್ಲ, ನನ್ನ ಮಾಮನ್ ಮಗನ್ ಫೋಟೋ ಹಾಕಿದ್ದೆ. ಅವ್ರು ಚನ್ನಪಟ್ಟಣದವ್ರು ಯಾರೋ ಅವ್ರಿಗೆ ಗೊತ್ತಿರ್ಬೋದು ಅಂತ ರಿಕ್ವೆಸ್ಟ್ ಕಳ್ಸಿದ್ರು. ಆಮೇಲೆ ಬ್ಯಾಂಗ್ಳೂರ್ ಯೂನಿವರ್ಸಿಟಿಲಿ ವರ್ಕ್ ಮಾಡ್ತಾರಲ್ಲ, ನಂದು ಎಕ್ಸಾಮ್ಸ್ ಎಲ್ಲ ನಡೀತಿತ್ತಲ್ಲ, ಫ್ರೆಂಡ್ ಆಗಿ ಮಾತಾಡ್ತಿದ್ವಿ. ನನ್ಗೆ ಯಾರು ಫ್ರೆಂಡ್ಸ್ ಇರ್ಲಿಲ್ಲ ಕಾಲೇಜ್ ಸ್ಕೂಲಲ್ಲಿ, ಸರಿ, ಹುಡುಗರು ಫ್ರೆಂಡ್ಸೇ ಮಾಡ್ಕೊಂಡಿಲ್ಲ ನಾನು. ಇವರು ತುಂಬಾ ಸ್ವಲ್ಪ ಕ್ಲೋಸ್ ಆಗಿ ಮಾತಾಡ್ತಿದ್ರು, ಟೈಮ್ ಟೇಬಲ್ ಎಲ್ಲ ಯಾವಾಗ ಬರುತ್ತೆ ಬೇಗ ಅದೆಲ್ಲ ಹೇಳ್ತಿದ್ರು. ನಾವು ಅಮ್ಮಂಗೆ ತೋರಿಸಿದ್ದೆ, ಇವ್ರು ಫೇಸ್ಬುಕ್ ಅಲ್ಲಿ ಫ್ರೆಂಡ್ ಆಗಿದ್ದಾರೆ ನೋಡಮ್ಮ ಅಂತ. ಆಮೇಲೆ ಚೆನ್ನಾಗಿದ್ದಾನೆ ಅಂತ ಹೇಳಿದ್ರು. ಆಮೇಲೆ ಬೇಡ ಕಣೆ, ಹಂಗೆಲ್ಲ ಮೆಸೇಜ್ ಎಲ್ಲ ಮಾಡಬೇಡ ಅಂತ ಹೇಳಿದ್ರು. ಪಾಪ ಅವ್ರ ಟೆನ್ಷನ್ ಅವ್ರಿಗೆ. ಆಮೇಲೆ ಅಪೋಸ್ ಮಾಡಿದ್ರು ನಮ್ಮ ಮನೇಲಿ ಬೇಡ ಅಂತ, ನಾವು ರಿಜಿಸ್ಟರ್ ಮ್ಯಾರೇಜ್ ಆದ್ವಿ. ಆಮೇಲೆ ಅಪ್ಪ ಆಮೇಲೆ ಒಪ್ಕೊಂಡು ಒಪ್ಕೊಂಡ್ರು. ಸರ್, ಇದು ಫೇಸ್ಬುಕ್ ಅಲ್ಲಿ ನೀವ್ ಇವ್ರಿಗೆ ರಿಕ್ವೆಸ್ಟ್ ಕಳ್ಸಿದ್ದ? ಫೋನ್ ಅಲ್ಲಿ ಮಾತಾಡ್ತಿದ್ವಿ ಅವಾಗ. ಅವ್ರ ನಿಮಿಷ ತಡೀರಿ ಸರ್, ಫಸ್ಟ್ ಇವ್ರು ಎಲ್ಲಿ ಪರಿಚಯ ಆದ್ರು ನಿಮಗೆ? ಫೇಸ್ಬುಕ್ ಅಲ್ಲೇ ಮೇಡಮ್. ಹೆಂಗೆ ಸರ್ ಅಷ್ಟು ದೊಡ್ಡ ಸಮುದ್ರ ಫೇಸ್ಬುಕ್, ಇವ್ರ ಹೆಂಗ್ ಸಿಕ್ರು ನಿಮ್ಗೆ? ನನ್ ಫೋಟೋ ಕಳ್ಸಿದ್ರೆ ಗೊತ್ತಾಯ್ತು ಮ್ಯಾಮ್, ನೀವ್ ರಜಕ್ ಕಟ್ತೀರಾ ನೋಡಿದೀನಿ ಅಂತ ಹೇಳುದು. ಹಂಗೆ ಯಾರೋ ಯಾರಿಂದನೋ ಇನ್ಫಾರ್ಮೇಶನ್ ತಗೊಂಡ್ ರಿಕ್ವೆಸ್ಟ್ ಕಳ್ಸಿದ್ದಾರೆ, ಇಲ್ಲಿ ಬಾಯ್ ಬಿಡ್ತಿಲ್ಲ ಅಷ್ಟೇನಾ? ಹೇಳಿ ಸರ್. ನಾನ್ ಕಳ್ಸಿರೋದು ಅವ್ರಗ್ ಗೊತ್ತಿಲ್ಲ, ಮತ್ತೆ ಅವ್ರ ಅಕ್ಸೆಪ್ಟ್ ಮಾಡಿರೋದು ಗೊತ್ತಿಲ್ಲ. ಆಮೇಲೆ ಊರಲ್ಲಿ ನೋಡಿ, ಆಮೇಲೆ ಇವ್ರ ನಮ್ಮೂರವ್ರೆ ಅಂತ ಅಂದ್ಮೇಲೆ ಆಮೇಲೆ ಮೆಸೇಜ್ ಮಾಡಿದ್ ಮೇಡಮ್. ಹಂಗೆ ಸರ್, ರಿಕ್ವೆಸ್ಟ್ ಈ ಕಡೆ ಬಂದಿರೋದು ತಾನೇ ಫಸ್ಟ್ ಅವ್ರು ಕಳ್ಸಿದ್ದು ಮ್ಯಾಮ್, ನೋಡ್ಬಿಟ್ಟು. ಶಿಲ್ಪಾ, ಈ ಸ್ಟೇಜ್ ಮೇಲೆ ನಾನು 4 ವರ್ಷದಿಂದ ನಿಂತಿದ್ದೀನಿ, ನಿಮ್ಗಿಂತ ತುಂಬಾ ದೊಡ್ಡವಳು, ಯಾವ ಕಡೆಯಿಂದ ರಿಕ್ವೆಸ್ಟ್ ಹೋಗಿರತ್ತೆ ಅನ್ನೋ ಅಷ್ಟು ಗೊತ್ತಾಗತ್ತೆ ನನ್ಗೆ. ಫಸ್ಟ್ ನೀವು ಊರಲ್ಲಿ ನೋಡಿರೋದು, ನೀವ್ ಯಾರು ಅಂತ ಅವ್ರಿಗೆ ಗೊತ್ತೇ ಇಲ್ಲ. ಅಂದ್ರೆ ನೀವು ಅವ್ರದ್ದು ಫೇಸ್ಬುಕ್ ಅಲ್ಲಿ ಕಂಡಿಡ್ದು ನೀವೇ ರಿಕ್ವೆಸ್ಟ್ ಕಳ್ಸಿರೋದು? ಇಲ್ಲ ಮ್ಯಾಮ್, ಅವರೇ ಕಳ್ಸಿದ್ದು. ಆಯ್ತು, ಹಂಗೆ ಕತೆ ಹೇಳ್ಬೇಕು ಅಂದ್ರೆ ಹಂಗೆ ಕತೆ ಹೇಳೋಣ, ತೊಂದ್ರೆ ಇಲ್ಲ. ಆದ್ರೆ ನಿಜ ಇದು, ಬಂದಿರೋದು ಈ ಕಡೆಯಿಂದ ರಿಕ್ವೆಸ್ಟ್. ಹೌದು ಮೇಡಮ್. ಸರ್, ಸುಮ್ ಸುಮ್ನೆ ನಾನು ನಿರೂಪಕಿ ಆಗಿಲ್ಲ ಸರ್, ಎಷ್ಟು ಕತೆಗಳು ಕೇಳ್ಬಿಟ್ಟಿದ್ದೀನಿ ಇಲ್ಲಿ ನಿಂತ್ಕೊಂಡು. ನಾನು ಎಲ್ಲಿಂದ ಹೆಂಗೆ ಕನೆಕ್ಷನ್ ಹೋಗಿರುತ್ತೆ ನಮಗೆ ಗೊತ್ತಾಗತ್ತೆ. ಒಪ್ಕೊಳಕ್ಕೆ ಏನ್ರಿ, ನಿಮ್ಗೆ ಮದ್ವೆ ಆಗಿರೋ ವರ್ಷ ಏನಾಯ್ತು ಒಪ್ಕೊಳಕ್ಕೆ? ಹೌದು, ನಾನೇ ಇಷ್ಟಪಟ್ಟೆ ಹುಡುಗನ್ನ, ನಾನೇ ಕೇಳಿದೆ, ಅವರೇ ಫಸ್ಟ್ ಪ್ರಪೋಸ್ ಮಾಡಿದ್ದು. ಹಂಗೆ ಅನ್ಕೊಳ್ಳಿ ಶಿಲ್ಪ, ನಿಮ್ ಕತೆ ಪ್ರಕಾರ ಅದ ಹಂಗೇನೆ, ನಿಜ ಇದು ಅಲ್ವಾ ಸರ್? ಮೇಡಮ್ ಅಷ್ಟೇ. ಈಗ ನನ್ನ ಸಮಾಧಾನಕ್ಕೋಸ್ಕರ ಶಿಲ್ಪ ಅವ್ರ ಹತ್ರ ಒಂದ್ ಏನೋ ಮಾಡ್ಸೋಣ ಕೆಲ್ಸ ಅಂತ ಅನ್ಕೊಂಡಿದೀನಿ. ರೆಡಿನಾ ಶಿಲ್ಪ ಅವರೇ? ಮ್ಯಾಮ್. ಹಾ ರೆಡಿ. ನಮ್ಮ ಶಿಲ್ಪ ಎಷ್ಟು ಫಾಸ್ಟ್ ಅಂತ ನಾನು ಇವತ್ತು ಪ್ರೂವ್ ಮಾಡ್ತೀನಿ.
ಇಡೀ ಕರ್ನಾಟಕಕ್ಕೆ ಪ್ರೂವ್ ಮಾಡ್ತೀನಿ, ಅವ್ರ ಯಜಮಾನ್ರಿಗೂ ಪ್ರೂವ್ ಮಾಡ್ತೀನಿ, ಪ್ರಾಪರ್ಟೀಸ್ ಬರಲಿ. ಅಂದ್ರೆ ನಮ್ ಶಿಲ್ಪಾ ಅವರು ಎಷ್ಟು ಸ್ಪೀಡು ಅಂದ್ರೆ ಈ ಸೌತೆಕಾಯಿ ಕೆರೆನ ಕೊಚ್ಚಾಕ್ಬಿಡ್ತಾರೆ ಇವಾಗ ನೋಡ್ತಾ ಇರಿ, ವಿದಿನ್ 5 ಮಿನಿಟ್ಸ್ ನಾಲ್ಕು ಹೆಚ್ಚಿ ಹೆಚ್ಚಿ ಬಿಸಾಕ್ಬಿಡ್ತಾರೆ ಅಲ್ವಾ. ಅಂದ್ರೆ ಪ್ರಮೋದ್ ಅವ್ರದ್ದು ಏನ್ ಕಂಪ್ಲೇಂಟು, ಫಾಸ್ಟೇ ಇಲ್ಲ, ನಾನೇ ಈರುಳ್ಳಿ ಎಲ್ಲ ಟೊಮೆಟೊ ಎಲ್ಲ ಹೆಚ್ಕೊಡ್ಬೇಕು, ಇವಳು ಏನು ಮಾಡಲ್ಲ ಅಂತ. ಇವತ್ತು ಪ್ರೂವ್ ಮಾಡೋಣ ಪ್ರಮೋದ್ ಸುಳ್ಳು, ಶಿಲ್ಪ ನಿಜ ಅಂತ ನಾನು ಇವತ್ತು ಪ್ರೂವ್ ಮಾಡ್ತೀನಿ. ಅಂದ್ರೆ ನಾನು ನೋಡ್ಬೇಕು ಎಷ್ಟು ಸ್ಲೋ ಆಗಿ ಮಾಡ್ತಾರೆ ಅಥವಾ ಎಷ್ಟು ಫಾಸ್ಟ್ ಆಗಿ ಮಾಡ್ತಾರೆ ಅಂತ. ಹೆಚ್ಚಬೇಕು, ಯಾವ ಥರ ಹೆಚ್ತೀರಾ ಹೇಳಿ? ಸ್ಲೈಸ್ ಒಂದೊಂದು ಸ್ಲೈಸ್ ಅಲ್ಲ, ಆಹಾ ಕೋಸಂಬರಿ ಹೆಚ್ಚಂಗ್ ಹೆಚ್ಚಿ ಹೊಚ್ಚೋದನ್ನು ಹಂಗ್ ನಂಗೆ ಮಾಡೇ ಇಲ್ಲ ಮ್ಯಾಮ್, ಕೋಸಂಬರಿ ಅತಿ ಇಷ್ಟ ಇಲ್ಲ. ಆಯ್ತು, ನಿಮ್ ಲೆಕ್ಕಾಚಾರಕ್ಕೆ ಬರ್ತೀನಿ ಬನ್ನಿ. ಸ್ಲೈಸ್ ಮಾಡಿ, ಸ್ಲೈಸು ಇಷ್ಟಿಷ್ಟು ದಪ್ಪ ಅಲ್ಲ, ತೆಳ್ಳಗಿರ್ಬೇಕು. ಆಯ್ತಾ, ರೆಡಿನಾ? ಓಕೆ ಸ್ಟಾರ್ಟ್. ತಣ್ಣಿಗೆ ತಣ್ಣಿಗೆ ಕೆಟ್ಟ ಕೆಟ್ಟದಾಗ ಹೆಚ್ಚಿದ್ರೆ ನಾನು ರಿಜೆಕ್ಟು. ಸುಮ್ಮನಿರಿ, ಏನು ಕುಯ್ಕೊಳ್ಳಲ್ಲ ಅವರು, ಬಿಡಿ ಇದು ಅದನ್ನ ಕೊಚ್ಚಿ ಕ್ಯಾರೆಟ್ ಹೆಚ್ಚ ಕೊಡಕ್ ಭಯ ನನ್ಗೆ. ಕೋಸಂಬ್ರಿಗೆ ಹಿಂಗಮ್ಮ ಹೆಚ್ಚದು, ಮದ್ವೆಗ 5 ವರ್ಷ ಆದ್ರೂ ಸೌತೆಕಾಯಿ ಹೆಚ್ಚಕ್ ಬರಲ್ಲ ನೋಡಿ ಮೇಡಮ್. ಇದು ಕೋಸಂಬರಿಗೆ ಸೌತೆಕಾಯಿ ಬೀಜನು ಹಾಕ್ಬಿಡ್ತೀರಾ ನಿಮ್ಮ ಮನೆ ಕಡೆ? ನಾನು ಅದಕ್ಕೆ ತಿನ್ನಲ್ಲ ಮ್ಯಾಮ್, ಗೊತ್ತಿಲ್ಲ ನನ್ಗೆ ಏನು. ಕೊಚ್ಚದಂಗಲ್ಲಮ್ಮ, ಇಲ್ಲಿ ಲಿಟ್ರಲಿ ಸೌತೆಕಾಯಿ ಮರ್ಡರ್ ಆಗ್ತಾ ಇದೆ ಇಲ್ಲಿ. ಇಲ್ಲಿ ನೋಡಿ ವೀಕ್ಷಕರೇ, ಇಲ್ಲಿ ನೋಡಿ ಇದು ದಪ್ಪ ಪೀಸು ಎಲ್ಲ ಹೊಟ್ಟೆ ಒಳಗೆ ಹೋಗುತ್ತಲ್ಲ ಮ್ಯಾಮ್. ಕೆಲಸ ಮಾಡಿ, ಇದನ್ನ ಕ್ಲೀನು ಮಾಡ್ಬೇಡಿ, ಹೊಟ್ಟೆ ಒಳಗೆ ತಂದು ಹೋಗೋದು ಹೆಂಗೆ ಹಿಂಗೆ ಹಿಡಿಯಿಡಿದೆ ಬೇಯಿಸ್ಬಿಡಿ. ನೀಟಾಗಿರ್ಬೇಕು ಅಂತಾನೆ ನಿಧಾನಕ್ಕೆ ಮಾಡಿ ಎಲ್ಲ ಹೆಚ್ಚಿ ಎಲ್ಲ ಇದ್ ಮಾಡಿ ನೀಟಾಗಿ ಮಾಡ್ತೀನಿ ಮ್ಯಾಮ್. ಮಕ್ಕಳು ಊಟ ಮಾಡ್ತಾರಲ್ಲ ಅಷ್ಟಾರು ಇದೆಯಲ್ಲ ಅಮ್ಮ ಕಾಳಜಿ, ತಾಯಿ ನನಗೆ ಸರ್ ನಿಮಗೆ ಹೆಚ್ಚಾಗಿ ಬರುತ್ತಲ್ವಾ, ಬನ್ನಿ ಸರ್. ನನ್ಗೇನು ಬೇಡ ಸರ್, ಈ ಸೌತೆಕಾಯಿನ ಕೋಸಂಬರಿ ನೀವು ತಿಂದಿದ್ದೀರಾ ಅಲ್ವಾ, ಹೆಂಗೆ ಹೆಚ್ತೀವಿ ಕೋಸಂಬರಿ ಗೊತ್ತಲ್ವಾ, ಹಂಗೆ ಹೆಚ್ಕೊಡಿ ಸರ್, ಕಹಿ ತೆಗಿಬಿಡಿ ಪರವಾಗಿಲ್ಲ, ಹೆಚ್ಚಿ ಸರ್ ಅದನ್ನು. ತುದಿನ ಹೆಚ್ಚಿ ಬೀಜ ಎಲ್ಲ ಅದು ತೆಗಿತಾ ನಮ್ಮ ಪ್ರಮೋದ್ ವೆರಿ ನೈಸ್ ಬಿಡಿ. ಇಲ್ಲಿ ನೋಡಿ ಎಷ್ಟು ನೀಟಾಗಿ ಅವರು ಬೀಜ ಎಲ್ಲ ತೆಗೆದು ಹೆಚ್ಚಿದ್ರು, ಸಾಕು ನನಗೆ. ಅಂದರೆ ಎಲ್ಲದೂ ಒಂದೇ ಸಮ ಇದೆ, ಅಷ್ಟೇ ಖುಷಿ ನನಗೆ ಜೀವನದಲ್ಲಿ, ಅವಳೋದೊಂದು ಬಾಕಿ ನಾನು ಇವಾಗ ಅಷ್ಟೇ. ಓಕೆನಾ, ಇವಾಗ ಮನೇಲಿ ಯಾರು ಏನು ಹೆಚ್ತಾರೆ ಅಂತ ನನಗೆ ಗೊತ್ತಾಗಿದೆ. ಇವಾಗ ನೀವು ಅವಾಗ್ಲೇ ಸೌತೆಕಾಯಿ ಏನೋ ಹಿಂಗೆ ಇಟ್ಕೊಂಡ್ರಲ್ಲ ಮಾಡೋಕ್ಕೆ, ಏನು ಮಾಡೋಕ್ಕೆ ಹೊರಟಿರಿ? ಅದು ಒಬ್ಬೊಬ್ರು ಹಿಂಗೆ ಮಾಡ್ತಾರಲ್ಲ ಮಾಡಿ ಮಾಡಿ ಇದನ್ನು ಬನ್ನಿ. ಇಲ್ಲ ನಾನು ನೋಡ್ಬೇಕು ಇವಾಗ ಅದನ್ನು ಮಾಡಿ ಬನ್ನಿ. ಕರೆಕ್ಟು, ನೀವು ನೋಡ್ಕೊಂಡಿರೋದು ಕರೆಕ್ಟು, ಅದನ್ನ ಹಿಂಗ್ ಮಾಡಲ್ಲ. ಅದೇ ಫಾಸ್ಟ್ ಮಾಡ್ತಾ ನಂಗೆ ಭಯ ಕೈ ಕೈ ಮಾಡಿ ಕೋಸಂಬರಿಗೆ ಹಿಂಗ್ ಬರೋದು, ಇಷ್ಟು ಸಣ್ಣ ಇರ್ಬೇಕು ಕೋಸಂಬರಿಗೆ, ಅದ ಬೇಳೆ ಜೊತೆ ಮಿಕ್ಸ್ ಆಗ್ಬೇಕು, ಹಿಂಗ್ ಮರ್ಡರ್ ಮಾಡೋದಲ್ಲ ಅದ್ರದ್ದು. ಸರ್ ಇವಾಗ ನನಗೆ ಪ್ರೂವ್ ಆಗಿದೆ ಸರ್ ನಿಮ್ಮ ಮನೇಲಿ ಏನ್ ನಡೀತಿದೆ ಅಂತ, ಇದ್ರ ಬಗ್ಗೆ ನಾನು ಹೆಚ್ಚು ವಿಚಾರ್ಸಕ್ ಹೋಗಲ್ಲ ಸರ್. ಆದ್ರೂ ನೋಡಿ ಹೊಟ್ಟೆಗೆ ಸೇರೋದು ಎಲ್ಲದು ಅನ್ನೋ ಕಾನ್ಸೆಪ್ಟ್ ಅಲ್ಲಿ ಇದ್ದಾರೆ ನಿಮ್ ಮಿಸ್ಸಸ್, ಸ್ವಲ್ಪ ಚೆಕ್ ಮಾಡ್ತೀರಿ ಅವಾಗವಾಗ ಕುಕ್ಕರ್ ಒಳಗೆ ಏನೇನು ಹೋಗತ್ತೆ? ನಾನ್ ನೋಡ್ತೀನಿ, ಅವರು ಕಟ್ ಮಾಡಕ್ ಹೇಳಿದ್ರೆ ಫೋನ್ ನೋಡ್ಕೊಂಡು ಕಟ್ ಮಾಡ್ತಿರ್ತಾರೆ, ಆಮೇಲೆ ನೀಟಾಗಿ ನೋಡಿ ಕಟ್ ಮಾಡ್ದ ಅಂತ ನಾನು ಹೇಳ್ತೀನಿ. ಫಸ್ಟ್ ಆಫ್ ಆಲ್ ಕಟ್ ಮಾಡ್ಕೊಡ್ತಿದ್ದಾರೆ ಅದಕ್ಕೆ ಥ್ಯಾಂಕ್ ಯು ಇಲ್ಲ, ಫೋನ್ ನೋಡ್ಕೊಂಡು ಕಟ್ ಮಾಡ್ತಾರೆ ಅಂತೆ. ಶಿಲ್ಪಾ ಅದನ್ನು ನಿಮಗೆ ಬಿಟ್ಟಿದ್ರೆ 3 ಅವರ್ಸ್ ಅಲ್ಲಿ ಅನ್ನ ಸಾರು ಪಲ್ಯ ಆಗಿರೋದು ಅಷ್ಟೇ, ಬೇಗ ಅವರೇ ಊಟ ಮಾಡ್ಬೇಕಲ್ಲ ಅದಕ್ಕೆ ಹೆಲ್ಪ್ ಮಾಡು ಅಂತೀನಿ. ಸರ್ ಒಂದು ಮಾತು ಹೇಳ್ತೀನಿ, ಆಮೇಲೆ ಅಡುಗೆ ಮಾಡ್ಬಿಡಿ ಸರ್ ನೀವೇನೆ, ಕುಕ್ಕರಲ್ಲಿ ಎಲ್ಲ ಹಾಕ್ಬಿಟ್ಟು ಕೂಗ್ಸಿದ್ರೆ ಒಂದ್ ಕಡೆ ಸಾರಾಗತ್ತೆ, ಅದೇ ಕುಕ್ಕರಲ್ಲಿ ಅನ್ನ ಕಿಟ್ರೆ ಅನ್ನ ಆಗತ್ತೆ ಸರ್. ಎಷ್ಟೋ ದಿನ ನಾನೇ ಅನ್ನ ಹಾಕೊಂಡು ಮೊಸರು ತಂದು ತಿಂದಿದ್ದೀನಿ, ನಾನು ಊರಲ್ಲಿ ಹಿಂದೆ ಇದ್ದಾಗ. ಶಿಲ್ಪ ರೇಗಿಸ್ತಾ ಇದೀವಿ ಶಿಲ್ಪ, ಪರ್ಸನಲ್ ಆಗಿ ತಗೋಬಿಡಿ ಫುಲ್ಲು. ಶಿಲ್ಪ ಏ ನಾನು ಊರಲ್ಲಿ ಇದ್ದೆ ಅಂತ ತಾನೇ ನೀನು ಮಾಡ್ತಾ ಇದ್ದಂಗೆ ಅಂತ. ಅರೆ ಒಂದೇ ಒಂದು ಅಪ್ರಿಷಿಯೇಟ್ ಕೊಡ್ಬೇಕಂದ್ರೆ ಮಕ್ಕಳನ್ನ ಚೆನ್ನಾಗಿ ನೋಡ್ಕೋತಾಳೆ ಮೇಡಮ್, ನಾನು ಬಂದೇಟ್ಕೂ ನಾನು ಮಲ್ಕೊಂಬಿಡ್ತೀನಿ, ಬೆಳಗ್ಗೆ ಸಂಜೆ ಗಂಟ ನನ್ನ ಹತ್ರ ಮಕ್ಕಳೇ ಬರಲ್ಲ, ಎಲ್ಲ ಅವಳೇ ನೋಡ್ಕೊಳ್ತಾಳೆ. ಅಲ್ಲ ಗೊತ್ತು, ಸುಮ್ಮನೆ ಅವ್ರನ್ನ ರೇಗ್ಸೋಣ ಅಂತ ಇಷ್ಟೆಲ್ಲ ಮಾಡ್ತಿದ್ದೆ ಅಷ್ಟೇನೆ.
ಪಾಪ ಅವ್ರು ಅವಾಗ್ಲೇ ಹೇಳಿಲ್ವಾ ಮಕ್ಕಳು 12:30 ಮಲಗ್ತಾರೆ ಮತ್ತೆ ಬೇಗ ಹೇಳ್ಬೇಕು ಅಂತ. ಅದು ತುಂಬಾ ಕಷ್ಟ, ಅದು ಅಮ್ಮಂದ್ರಿಗೆ ಮಾತ್ರ ಕಷ್ಟ ಅಂತ. ನಂಗೆ ಅದೆಲ್ಲ ಅರ್ಥ ಆಯ್ತು, ಸುಮ್ಮನೆ ನಿಮ್ ಕಾಲ್ ಹೇಳಿ ಅಣ್ಣ. ಓಕೆನಾ? ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಬನ್ನಿ ಪ್ರಮೋದರೆ, ಕುತ್ಕೊಳ್ಳಿ. ಈಗ ಸುನೀತಾ ಅವರೇ, ನೀವು ನಿಮ್ಮ ಯಜಮಾನ್ರನ್ನ ಹೆಂಗ್ ಭೇಟಿ ಆಗಿದ್ದು? ನಮ್ಮ ಹಸ್ಬೆಂಡ್ ಬಂದು ನಾನು ಭೇಟಿ ಆಗಿದ್ದು ಇನ್ಸ್ಟಾಗ್ರಾಮ್ ಅಲ್ಲಿ. ಹೌದು, ಹೆಂಗೆ? ನನ್ನ ಫ್ರೆಂಡ್ ಅವರು, ಫ್ರೆಂಡ್ ಇವರು ಆಕ್ಚುಲಿ ಫಸ್ಟ್ ಒಂದ್ಸರಿ ರಿಕ್ವೆಸ್ಟ್ ಕಳ್ಸಿದ್ರು, ನಾನು ಅಕ್ಸೆಪ್ಟ್ ಮಾಡಿರಲಿಲ್ಲ, ಡಿಲೀಟ್ ಮಾಡಿಬಿಟ್ಟಿದ್ದೆ. ಇನ್ನೊಂದ್ಸರಿ ಕಳ್ಸಿದ್ದಾರೆ, ಓಕೆ ಫ್ರೆಂಡ್ ಆಫ್ ಫ್ರೆಂಡ್ ಅಲ್ವಾ ಅಂತ ನೋಡಿ ಅಕ್ಸೆಪ್ಟ್ ಮಾಡಿದೆ. ಹಾಯ್ ಅಂತ ಕಳ್ಸಿದ್ದಾರೆ, ಹಾಯ್ ಅಂತ ಕಳಿಸಿ ಒಂದು ವಾರಕ್ಕೆ ಹಲೋ ಅಂತ ಕಳ್ಸಿದ್ದೀನಿ. ಆಮೇಲೆ ಹಿಂಗೆ ಹಾಯ್ ಬಾಯ್ ನಡೀತಾ ಇತ್ತು. ಒಂದ್ಸರಿ ಏನು ಮಾಡಿದ್ದಾರೆ, ಹಿಂಗೆ ಫ್ರೆಂಡ್ ಆಗಿದ್ರಿ ಆ್ಯಕ್ಚುಲಿ ಇಬ್ರು. ಆಮೇಲೆ ಏನು ಮಾಡಿದ್ದಾರೆ, ನಮ್ಮ ಅತ್ತೆ ಮನೇಲಿ 2 dogs ಇದೆ, ಲಿಚ್ಚಿ ಮತ್ತು ಚಿವಿ ಅಂತ. ಲಿಚ್ಚಿ ಒಂದಿತ್ತು ಅವಾಗ, ಲಿಚ್ಚಿಗೆ ಹುಷಾರಿರಲಿಲ್ಲ ಮೇ ಬಿ, ಅದ್ರ ಪಕ್ಕ ಮಲ್ಕೊಂಡು ಇವ್ರೇನು ಮಾಡಿದ್ದಾರೆ ಹುಷಾರಿಲ್ಲ ಅನ್ನೋ ಥರ ನನಗೆ ಫೋಟೋ ಕಳಿಸಿದ್ದಾರೆ. ಅವರೇ ಕಳಿಸಿರೋದು ಫೋಟೋ, ಬೇರೆಯವ್ರು ಕಳಿಸೋ ಥರ ಅವ್ರು ನನ್ನ ಚಾಟ್ ಮಾಡಿರೋದು. ಏನಂತ, ನೀವಿಲ್ಲ ಅಂದರೆ ಅವರು ಸುಸೈಡ್ ಮಾಡ್ಕೊಬಿಡ್ತಾರಂತೆ, ಕತ್ತೋಗ್ಬಿಡ್ತಾರಂತೆ. ಅದಕ್ಕೆ ಒಪ್ಕೊಳ್ಳಿ ಅಕ್ಕ, ಇವರೇ ಮೆಸೇಜ್ ಮಾಡಿರೋದು. ಈ ಎಪಿಸೋಡ್ ನೋಡಿದ್ಮೇಲೆ ಏನ್ ಹೇಳ್ತಾರ ಗೊತ್ತಿಲ್ಲ, ಇದುವರೆಗೂ ಇದನ್ನ ಹೇಳ್ತಾರೆ. ನೀವ್ ಯಾಕಂದ್ರೆ ಬಂದಾಗಿಂದ ಏನೇನೋ ಮ್ಯಾಟರ್ಗಳು ಹೇಳ್ತಾ ಇದ್ದೀರಾ. ಅದನ್ನ ಆತರ ಕಳ್ಸಿದ್ದಾರೆ. ನಾನು ಆಕ್ಚುಲಿ ಅವಾಗ ಅಷ್ಟೊಂದು ಮನಸ್ಸಿಂದ ಓಕೆ ಇರ್ಲಿಲ್ಲ, ಸರಿ ಸೂಸೈಡ್ ಮಾಡ್ಕೊಬಿಟ್ರೆ ನನ್ನ ಹೆಸರು ಬರುತ್ತಲ್ಲಪ್ಪ ಅಂತ. ಓಕೆ ಸರಿ, ಓಕೆ ಆಯ್ತು, ಲವ್ ಯು 2 ಅಂತ ಕಳಿಸ್ದೆ. ಅವ್ರು ಲವ್ ಯು ಎಲ್ಲ ಹೇಳಿದ್ರ, ಲವ್ ಯು ಹೇಳ್ತಾ ಇದಾರೆ, ಲವ್ ಯು 2 ಅಂತ ಹೇಳ್ಬಿಡಿ ಅಕ್ಕ ಅಂತ ಇವ್ರು ಕಳ್ಸಿದ್ದಾರೆ ನಂಗೆ. ಆಮೇಲೆ ಲವ್ ಯು 2 ಹೇಳ್ಬಿಡಿ, ಓಕೆ ಓಕೆ ಅಂತ. ನಾನು ಆಮೇಲೆ ಏನ್ ಮಾಡೋಣ, ಇವ್ರು ಇವಾಗ ಈ ತರ ಸಿಚುವೇಶನ್ ಅಲ್ಲಿ ಇದ್ದಾರೆ, ನೆಕ್ಸ್ಟ್ ಹೇಳೋಣ ಇವ್ರಿಗೆ. ಆಮೇಲೆ ನಾನು ಈ ತರ ಸಿಚುವೇಶನ್ ಅಲ್ಲಿ ಇದ್ರಿ ಅಂತ ಒಪ್ಕೊಂಡೆ ಅಷ್ಟೇ, ಇಲ್ಲ ನಂಗೆ ಇಷ್ಟ ಇಲ್ಲ ಅಂತ ಹೇಳೋಣ ಅಂತ ಅಲ್ಲಿಂದ ಲಾಕ್ ಆಗ್ಬಿಟ್ಟೆ. ಲಾಕ್ ಆಗೋದೆ, ಬಿಡಿಸ್ಕೊಳಕ್ಕೆ ಆಗಿಲ್ಲ ಮ್ಯಾಮ್, ಮದ್ವೆನೂ ಆಗ್ಬಿಟ್ಟೆ. ಮದ್ವೆ ಆಗಿದ್ದು ಒಂದ್ ಸ್ಟೋರಿ ಇದೆ. ಇಲ್ಲ ಇಲ್ಲ, ಒಂದ್ ನಿಮಿಷ ಈ ಸ್ಟೋರಿಗೆ ಇರಿ, ಒಂದ್ ನಿಮಿಷ ರೀ, ಬಿಡಿರಿ. ಅಲ್ಲ ರೀ, ಇನ್ಸ್ಟಾಗ್ರಾಮ್ ಅಲ್ಲಿ ಯಾವ್ದೋ ಹುಡುಗ ಅಲ್ಲೋ ಅಂತ ಕಳ್ಸಿದ್ರೆ ಹಾಯ್ ಅಂತ ಕಳ್ಸ್ಬಿಡೋದಾ ವಾಪಸ್ಸು? ನಾನು ಹೆಂಗೆ ಅಂತ, ಫ್ರೆಂಡ್ ಫ್ರೆಂಡ್ ಅಲ್ವಾ ಅಂತ ಕಳ್ಸ್ತೇನೆ. ಅದೇ ನೀವು ಮಾಡಿದ ಫಸ್ಟ್ ತಪ್ಪು, ಆ ತಪ್ಪು ಮಾಡೋದು ಮದ್ವೆನ ಆಗ್ಬಿಟ್ಟೆ. ಸರಿ, ಮದ್ವೆದೇನ್ ಕತೆ ನಿಮ್ದು? ಮದ್ವೆದೇನು ಅಂತ ಹೇಳಿದ್ರೆ, ಬ್ರೇಕಪ್ ಆಗೋಗಿತ್ತು ನಮ್ದು, ಒಂದ್ 2-3 ಸರಿ ಬ್ರೇಕಪ್ ಆಗೋಗಿದೆ. ಬ್ರೇಕಪ್ ಆಗಿ ಇನ್ನೇನು ಅವ್ರ ಲೈಫ್, ನನ್ನ ಲೈಫ್ ಅನ್ನೋ ತರ ಇತ್ತು. ಓಕೆನಾ? ಇವ್ರೇನ್ ಮಾಡಿದಾರೆ, ಯೋ ಇವ್ಳು ನನ್ ಸಿಗಲ್ವಲ್ಲ ಅಂತ. ಆಗ ಲವ್ ಮಾಡುವಾಗ ನಮ್ಮ ಅಪ್ಪ ಅಮ್ಮ ಅಕ್ಕ ತಂಗಿ ಎಲ್ಲ ನಂಬರ್ ತಗೊಂಡ್ಬಿಟ್ಟಿದ್ರಿ. ಇವರು ಏನ್ ಮಾಡ್ಬಿಟ್ಟಿದಾರೆ, ನಮ್ಮ ಅಕ್ಕ ನಂಬರ್ಗೆ ಮೆಸೇಜ್ ಕಳ್ಸಿದ್ದಾರೆ, ನಮ್ ಜೊತೆ ಇರೋದೆಲ್ಲ, ಮೀಟ್ ಆಗ್ತಿದ್ದೆಲ್ಲ, ಶಾರ್ಟ್ಸ್ ಎಲ್ಲ ಸ್ಕ್ರೀನ್ ಶಾಟ್ ಕಳ್ಸಿಬಿಟ್ಟಿದ್ದಾರೆ. ನಿಮ್ ತಂಗಿ ಈ ತರ ಮೋಸ ಮಾಡ್ತಿದ್ದಾರೆ ನನ್ಗೆ. ಅವ್ರಿಲ್ಲ ಅಂದ್ರೆ ನಾನು ಸೂಸೈಡ್ ಮಾಡ್ಕೊಂತೀನಿ, ನಿಮ್ಮ ಸಿಸ್ಟರೇ ಕಾರಣ ಅಂತ ಹೇಳ್ಬಿಟ್ಟಿದ್ದಾರೆ ಮನೇಲಿ. ನಾನ್ ಕೆಲ್ಸಕ್ ಹೋಗ್ತಾ ಇದ್ದೆ ಆಗ, ಕೆಲ್ಸ ಇಂದ ಬಂದ್ಮೇಲೆ ನೋಡ್ತೀನಿ ಮನೇಲೆಲ್ಲ ಗರಂ, ಫುಲ್ ಶಾಕ್ ಆಯ್ತು. ಕೇಳ್ತಾ ಇದಾರೆ, ಏನಾಯ್ತು, ಏನಿದು, ಯಾವ ಹುಡ್ಗ ಇದು, ಏನಕ್ಕೆ ಹಿಂಗ್ ಮೆಸೇಜ್ ಕಳ್ಸಿದಾರೆ, ಹಂಗೆ ಹಿಂಗೆ ಅಂತ. ಆಮೇಲೆ 2 years ಲವ್ ಮಾಡ್ತಾ ಇದ್ವಿ ನಾವು, 2 years ಇಂದ ಹಿಂಗಾಯ್ತು ಅಂತ ಹೇಳಿದಕ್ಕೆ ಏಪ್ರಿಲ್ ಮೇ ಅಲ್ಲಿ ಅವ್ರು ಕಳ್ಸಿದಿದ್ದು ಆಕ್ಚುಲಿ ಈ ತರ ಸ್ಕ್ರೀನ್ ಶಾಟ್ ಎಲ್ಲ ನಮ್ಮ ಮನೇಲಿ. ಆಮೇಲೆ ಚೆನ್ನಾಗಿ ಹುಡ್ಗ ಮನೆಯಲ್ಲ ಮಾತಾಡಿದ್ರು, ಹುಡ್ಗ ಎಲ್ಲ ಚೆನ್ನಾಗಿದ್ದಾನೆ ಅಂತ ಎಲ್ಲ ಮಾತಾಡಿದ್ಮೇಲೆ ನಂಗೆ ಮದ್ವೆಗೂ ನನಗೆ ಗೊತ್ತಿರಲಿಲ್ಲ ನಾನು ಇಷ್ಟ ಬೇಗ ಮದ್ವೆ ಆಗ್ತೀನಿ ಅಂತ. ಮದ್ವೆನೂ ಆಗೋಯ್ತು 2 ತಿಂಗಳಿಗೆ. ನಿಮ್ಮ ಅಣ್ಣ ಬಲೆ ಕ್ರಿಮಿನಲ್ ಕಣ್ರಿ. ನಿಮ್ಮ ಅಣ್ಣ ತಮ್ಮನಾಮ ತುಂಬಾ ಕ್ರಿಮಿನಲ್ ನಿಮ್ ತಮ್ಮ. ಹೌದು, ಮತ್ತೆ ಹುಡುಗಿ ಸಿಗ್ಬಾರ್ದ? ಹುಡುಗಿ ಸಿಗ್ಬಾರ್ದ ಅಂತ ಅವ್ರ ಮನೆಯವ್ರ ಹತ್ರನೇ ಅವ್ರನ್ನ ಸಿಗಾಕ್ಸ್ಬಿಡದ. ಅವ್ರೇನೋ ಪಾಪ ಒಳ್ಳೆಯವರು, 4 ಬಾರ್ತಿಲ್ಲ ಇಲ್ಲರೂ ಅವ್ರಿಗೆ ಪಾಸ್ವರ್ಡ್ ಬಿಟ್ಟಿದ್ರೆ ಹುಡುಗಿ ಮಿಸ್ ಆಗ್ಬಿಟ್ಟಿರೋದು. ಬಾರ್ತಿದ್ದಾರೆ ಯಾಕೆಲ್ಲ ಸ್ಟಾರ್ಟ್ ಮಾಡಿದೆ ಅಂತ. ಫುಲ್ ಕ್ಲಾಸ್ ಹೋದ್ಮೇಲೆ ನನ್ನ ಬ್ಯಾಗ್ ಇಕ್ಕಕ್ಕೆ ಬಿಟ್ಟಿಲ್ಲ ನನಗೆ ಫುಲ್ ಕ್ಲಾಸ್ ಮನೆಯಲ್ಲಿ. ಬಾಯ್ಲಿ, ಯಾರು ಈ ಹುಡುಗ, ಏನು ಕಳ್ಸಿದ್ದಾನೆ ನಮಗೆಲ್ಲ, ನಂಬರ್ ಹೆಂಗೋಯ್ತು ಅವ್ರ ಹತ್ರ? ಕರೆಕ್ಟು, ಪಾಪ ಅವ್ರಿಗೂ ಟೆನ್ಷನ್ ಆಗಿರುತ್ತಲ್ವಾ. ಫಸ್ಟ್ ಆಫ್ ಆಲ್ ಯಾವ್ದೋ ಹುಡುಗ ಅವ್ರ ಮಗಳ ಬಗ್ಗೆ ಅದೆಲ್ಲ ಕಳ್ಸಿದ್ದಾರೆ, ಅದಾದ್ಮೇಲೆ ನಮ್ಮ ನಂಬರ್ ಅವನ ಹತ್ರ ಹೆಂಗೋಯ್ತು ಅಂತ. ಆಮೇಲೆ ನಿಮ್ಮ ಅಪ್ಪ ಅಮ್ಮನೆ ಹೋಗಿ ಮಾತಾಡಿದ್ರ? ಮಾತಾಡಿದ್ರು, ಅವ್ರ ಮನೆಯಲ್ಲೂ ಮಾತಾಡಿದ್ರು, ನಮ್ಮ ಮನೆಯಲ್ಲೂ ಮಾತಾಡಿದ್ರು, ಓಕೆ ಆಯ್ತು. ಮತ್ತೆ ಆಗಸ್ಟ್ಗೆ 2 ತಿಂಗಳು ಗ್ಯಾಪ್ ಇತ್ತು ಅಷ್ಟೇ, ಆಮೇಲೆ ಮದ್ವೆ ಆಗೋಯ್ತು. ನಿಮಗೆ ಇಷ್ಟ ಇರ್ಲಿಲ್ಲ, ಆಗಲ್ಲ ಅಂತ ಕಲಿತು? ಇರ್ಲಿಲ್ಲ, ಮನೇಲೆಲ್ಲ ಒಪ್ಕೊಂಡ್ಬಿಟ್ಟಿದ್ರು, ಇನ್ನೇನ್ ಬೇರೆ ಆಪ್ಷನ್ ಇರ್ಲಿಲ್ಲ ನನ್ಗೆ. ಕತೆ ಎಲ್ಲ ಹೊಡಿಬೇಡಿ ನನ್ನ ಹತ್ರ. ಏನಾಗಿತ್ತು ಗೊತ್ತಾ, ಟೆಕ್ಸ್ಟ್ ಎಲ್ಲ ಇತ್ತಲ್ಲ, ಇನ್ 2 years ಇಂದ ಬೇರೆ ಲವ್ ಮಾಡಿದ್ರಲ್ಲ ಅನ್ಬಿಟ್ಟು ಮದ್ವೆ ಆಗ. ಏನೋ ಅಯ್ಯ ಪಾಪ ಅಂದಂಗ ಮದ್ವೆ ಆದಿದ್ರೆ ಅಂತ ಅನ್ಬೇಡಿ, ನಿಮಗೂ ಇಷ್ಟ ಇದ್ರು ಇಷ್ಟ ಇತ್ತು. ಕರೆಕ್ಟ್ ಅಲ್ವಾ? ಏನೋ ಅಯ್ಯೋ ಅಯ್ಯ ಪಾಪ ಅನ್ನೋ ತರ ಮಾತಾಡ್ತಾರೆ ಇವರು. ಅಯ್ಯೋ ಪಾಪ ಅಂತಾನೆ ಒಪ್ಕೊಂಡು ಅಯ್ಯೋ ಪಾಪ ಅಂತಾನೆ ಮದ್ವೆ ಆಗಿದ್ದು. ಆಕ್ಚುಲಿ ಇವಾಗ ಚೆನ್ನಾಗಿದ್ದೀನಿ ಅವ್ರು. ನಿಮ್ದು ಈ ಬುದ್ಧಿಗಳಿಗೆನೆ ಅವ್ರು ಅಷ್ಟೊಂದು ರಿಸ್ಟ್ರಿಕ್ಷನ್ ಮಾಡ್ತಾ ಇರತ್ತೆ ನಿಮ್ಗೆ, ಈ ತರದೆಲ್ಲ ಕಾಂಡ್ಗಳು ಮಾಡ್ತಾ ಇರ್ತಾರೆ ಇವ್ರ. ಏನ್ ನಿಮ್ ಯಜಮಾನ್ರ ಹೆಸರು? ಪ್ರೇಮ್ ಕುಮಾರ್. ಪ್ರೇಮ್ ಕುಮಾರ್ ಅವರೇ, ನೀವ್ ಇವತ್ ಬಂದಿದ್ರೆ ನಿಮ್ಮನ್ನ ಕೇಳಕ್ ಎಷ್ಟೊಂದು ಪ್ರಶ್ನೆಗಳಿತ್ತು, ಏನಕ್ಕೂ ಆನ್ಸರ್ ಸಿಕ್ತಲ್ಲ. ಬರೀ ಅವ್ರು ಬಂದಿಲ್ಲ ಅಂದಿದ್ರೆ ಇದು ಹೇಳ್ತಾನೆ ಇರ್ಲಿಲ್ಲ ನಾನು. ಒಳ್ಳೆ, ಬರೀ ಇವ್ರದೇ ವರ್ಷನ್ ಕೇಳ್ತಾ ಇದ್ದೀನಿ. ನನಗೆ ಇವಾಗೇನು ಡೌಟು, ಅವ್ರು ಬಂದಿಲ್ವಾ ಅಥವಾ ಇವರೇ ಅವಾಯ್ಡ್ ಮಾಡಿದಾರಾ ಅಂತ ಡೌಟ್ ನನಗೆ.
ನೀವೇ ಅವಾಯ್ಡ್ ಮಾಡಿದ್ದೀರಾ ಅವರೇ ಬಂದಿಲ್ಲ ಹಂಗಾರೆ ಫೋನ್ ಮಾಡ್ಸಿಸ್ತೀನಿ ತಡೀತೀನಿ ನಾನು ಅವ್ರು ಸರಿ.